हाय फ्रेंड्स वीडियो ना निम्गे इंपोर्टेंट आगे मूरु माहितिना तिळिसिकोड्ता इदीनि मोदलनेदे एनप्प अंतंद्रे अन्नभाग्य योजने अडियल्लि नीवु डीबीटी स्टेटस चेक माडुवाग निम्म ओंदु डीबीटी स्टेटस अल्ली एनपीसीआई चेक फेल्ड अंत एनादरू बर्ता इत्तु इदु याके बरुत्ते इदक्के परिहार एनु अंत माहितिना तिळिसिकोड्तीनि अदर जोतेगे एरडनेयदेनप्प अंतंद्रे निम्म ओंदु अन्नभाग्य योजने अडियल्लि एनु अक्कि बदलिगे हणवन्नु कोड्तिद्दारे अदु आगस्ट तिंगळदु हण जमा आगिदे बट जुलै तिंगळदु हण जमा ಆಗಿಲ್ಲ ಅದು ಜಮಾ ಆಗುತ್ತಾ ಇಲ್ಲ ಆದರೆ ಯಾಕೆ ಈ ತರ ಬಂದಿದೆ ನಿಮ್ಮದು ಆಗಸ್ಟ್ ಜಮಾ ಆಗಿದೆ ಬಟ್ ಜುಲೈ ಯಾಕೆ ಜಮಾ ಆಗಿಲ್ಲ ಅಂತ ಮಾಹಿತಿನ ತಿಳಿಸ್ಕೊಡ್ತೀನಿ ಅದರ ಜೊತೆಗೆ ನೀವು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಒಂದು ಡಿಬಿಟಿ ಸ್ಟೇಟಸ್ ಚೆಕ್ ಮಾಡುವಾಗ ಈಗ ಆಪ್ಷನ್ ಕಾಣ್ತಾ ಇಲ್ಲ ಹಾಗಾದರೆ ಯಾವ ಒಂದು ಆಪ್ಷನ್ ಮೂಲಕ ನೀವು ಅನ್ನಭಾಗ್ಯ ಯೋಜನೆಯ ಡಿಬಿಟಿ ಸ್ಟೇಟಸ್ ಅನ್ನು ಚೆಕ್ ಮಾಡುವುದು ಅದು ಆಪ್ಷನ್ ಎಲ್ಲಿದೆ ಅಂತ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದೀನಿ ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ತಾವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪ ಅಂತಂದ್ರೆ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಅಂತ ಬಟನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಹಾಗೆ ಅಲ್ಲೊಂದು ಬೆಲ್ ಬಟನ್ ಕೂಡ ಓಪನ್ ಆಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಮೊದಲಿಗೆ ಆಲ್ ಅಂತ ಒಂದು ಆಪ್ಷನ್ ಅನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ಸರ್ಕಾರದ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಅಕ್ಕಿ ಬದಲಿಗೆ ಹಣವನ್ನ ಈಗ ನೀಡಲಾಗ್ತಾ ಇದ್ದು ಎರಡನೇ ಕಂತಿನ ಹಣ ಕೂಡ ಜಮಾ ಆಗಿದೆ ನೀವು ಡಿಬಿಟಿ ಸ್ಟೇಟಸ್ ಅನ್ನು ಚೆಕ್ ಮಾಡುವಾಗ ನಿಮ್ಮ ಒಂದು ಅನ್ನಭಾಗ್ಯ ಯೋಜನೆಯ ಡಿಬಿಟಿ ಸ್ಟೇಟಸ್ ಅಲ್ಲಿ ಎನ್ಪಿಸಿಐ ಚೆಕ್ ಫೇಲ್ಡ್ ಅಂತ ಬರ್ತಾ ಇತ್ತಪ್ಪ ಇದಕ್ಕೆ ಕಾರಣ ಏನಂತಂದ್ರೆ ಮತ್ತೆ ಇದಕ್ಕೆ ಪರಿಹಾರ ಏನಪ್ಪ ಅಂತಂದ್ರೆ ಮೊದಲನೇದಾಗಿ ಇದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ ಅಂದ್ರೆ ನೀವು ನಿಮ್ಮ ಎಲ್ಲಿ ಬ್ಯಾಂಕ್ ಅಕೌಂಟ್ ಇರುತ್ತೆ ಅಲ್ಲಿ ನೀವು ಮತ್ತೊಮ್ಮೆ ಹೋಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಸೀಡಿಂಗ್ ಮಾಡಬೇಕು ಮತ್ತೆ ಎನ್ಪಿಸಿ ಮ್ಯಾಪಿಂಗ್ ಕೂಡ ಮಾಡಬೇಕಾಗುತ್ತೆ ಸೋ ಬ್ಯಾಂಕ್ ದವರಿಗೆ ನೀವು ಕ್ಲಿಯರ್ ಕಟ್ ಆಗಿ ಹೇಳಿ ನಮಗೆ ಸರ್ಕಾರದ ಸಹಾಯಧನ ಬರ್ತಾ ಇದೆ ಹಾಗಾಗಿ ನಮ್ಮದು ಒಂದು ಎನ್ಪಿಸಿ ಮ್ಯಾಪಿಂಗ್ ಆಗಬೇಕು ಮತ್ತೆ ಆಧಾರ್ ಸೀಡಿಂಗ್ ಆಗಬೇಕು ಹೀಗಾಗಿ ನೀವು ಅವರಿಗೆ ರಿಕ್ವೆಸ್ಟ್ ಮಾಡಿ ಕೇಳಿದಾಗ ನಿಮ್ಮ ಆಧಾರ್ ಕಾರ್ಡ್ ಎನ್ಪಿಸಿ ಮ್ಯಾಪಿಂಗ್ ಆಗಿ ಸೀಡಿಂಗ್ ಆದ್ರೆ ಮಾತ್ರ ನಿಮಗೆ ಈ ಒಂದು ಅನ್ನಭಾಗ್ಯ ಯೋಜನೆ ಹಣ ಬರುತ್ತೆ ಮತ್ತೆ ಇಲ್ಲಿ ಫೇಲ್ ಇರೋದು ಆಪ್ಷನ್ ಕೂಡ ಹೋಗುತ್ತೆ ಸೆಕೆಂಡ್ ಎದು ನಮಗೆ ಆಗಸ್ಟ್ ದು ಹಣ ಬಂದಿದೆ ಈಗ ಆಲ್ರೆಡಿ ಬಟ್ ಜುಲೈ ದ ಹಣ ಬಂದಿಲ್ಲ ಹೌದು ಫ್ರೆಂಡ್ಸ್ ಏನು ನಿಮಗೆ ಈ ರೀತಿಯಾಗಿ ಜುಲೈ ತಿಂಗಳಲ್ಲಿ ಪ್ರಾಬ್ಲಮ್ ಇತ್ತು ಅಂತವರದು ಜುಲೈ ತಿಂಗಳಲ್ಲಿ ಸಾಲ್ವ್ ಆದ್ರೆ ಆಗ್ತಿದ್ರು ಆದ್ರೆ ಅದು ಆಗಸ್ಟ್ ತಿಂಗಳಲ್ಲಿ ಸಾಲ್ವ್ ಆಗಿದ ಕಾರಣ ಜುಲೈ ತಿಂಗಳ ಹಣ ಹಾಕೋದಿಲ್ಲ ಓನ್ಲಿ ನೆಕ್ಸ್ಟ್ ಬರುವಂತ ಎಲ್ಲಾ ಕಂತಿನ ಹಣ ಹಾಕ್ತಾರೆ ಆದ್ರೆ ಹಿಂದಿಂದ ಯಾವುದು ನಿಮಗೆ ಹಣ ಬರೋದಿಲ್ಲ ಏನಾದರೂ ಸಮಸ್ಯೆ ಇದ್ದ ಕಾರಣ ಅದು ಅಲ್ಲಿಗೆ ಹೋಲ್ಡ್ ಆಗಿರುತ್ತೆ ಆಲ್ರೆಡಿ ಸರ್ಕಾರ ಅದು ಹೇಳಿತ್ತು ಯಾವಾಗ ಅಪ್ರೂವಲ್ ಆಗುತ್ತೆ ನಿಮ್ಮ ಪ್ರಾಬ್ಲಮ್ ಯಾವಾಗ ನೆಕ್ಸ್ಟ್ ಸಾಲ್ವ್ ಆಗುತ್ತೆ ಆ ಮಂತ್ ನಿಂದ ನೆಕ್ಸ್ಟ್ ಹಾಕ್ತೀವಿ ಹಿಂದಿಂದ ಹಾಕೋದಿಲ್ಲ ಅನ್ನೋ ಕೂಡ ಅವರು ಹೇಳಿದ್ರು ಸೋ ಹೀಗಾಗಿ ಆಗಸ್ಟ್ ತಿಂಗಳ ಹಣ ಬಂದಿದ್ರೆ ಜುಲೈ ತಿಂಗಳ ಹಣ ಬರೋದಿಲ್ಲ ನೆಕ್ಸ್ಟ್ ಸೆಪ್ಟೆಂಬರ್ ಬರಬಹುದು ವಿನ ಜುಲೈದು ಬರೋದಿಲ್ಲ ಫ್ರೆಂಡ್ಸ್ ಮೂರನೇದು ಏನಪ್ಪ ಅಂತಂದ್ರೆ ನಿಮ್ಮ ಅನ್ನಭಾಗ್ಯ ಯೋಜನೆಯ ಡಿಬಿಟಿ ಸ್ಟೇಟಸ್ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಇಲ್ಲಿ ಬಂದಿದೆ ಅಲ್ವಾ ಸ್ಟೇಟಸ್ ಆಫ್ ಡಿಬಿಟಿ ಅಂತ ಇದು ಯಾವ ರೀತಿ ನೋಡುದಂದ್ರೆ ಮೊದಲಿಗೆ ನೀವು ಏನು ಅನ್ನಭಾಗ್ಯ ಯೋಜನೆಯ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಅನ್ನು ಓಪನ್ ಮಾಡ್ಕೊಂಡಿರ್ತೀರಿ ಇಲ್ಲಿ ಈ ಸೇವೆಗಳು ಅಂತ ಒಂದು ಆಪ್ಷನ್ ಇದೆ ನೋಡಿ ಈ ಸೇವೆಗಳ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಈ ಸ್ಥಿತಿ ಅಂತಿದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಡಿಬಿಟಿ ಸ್ಟೇಟಸ್ ಅಂತ ಬರ್ತಾ ಇತ್ತು ಆದ್ರೆ ಈಗ ಬರ್ತಾ ಇಲ್ಲಪ್ಪ ಅಂತಂದ್ರೆ ನೀವು ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬಹುದು ಹಾಲಿ ಅಥವಾ ಪಡಿತರ ಚೀಟಿ ಅಂತ ನೆಕ್ಸ್ಟ್ ನಿಮ್ಮ ಒಂದು ಜಿಲ್ಲೆ ಬರುವಂತ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲೇ ನಿಮಗೆ ಬರುತ್ತೆ ಲಾಸ್ಟ್ಗೆ ಈ ಒಂದು ಆಪ್ಷನ್ ಮೂಲಕ ನೀವು ಚೆಕ್ ಮಾಡ್ಕೋಬಹುದು ಫ್ರೆಂಡ್ಸ್ ಇಲ್ಲಿ ರೇಷನ್ ಕಾರ್ಡ್ ನಂಬರ್ನ ಹಾಕಿ ನೀವು ಚೆಕ್ ಮಾಡ್ಕೋಬಹುದು ಸೊ ಈ ರೀತಿಯಾಗಿ ನೀವು ಡಿಬಿಟಿ ಒಂದು ಸ್ಟೇಟಸ್ ಚೆಕ್ ಮಾಡುವಂತ ಆಪ್ಷನ್ ಕೂಡ ನೋಡ್ಕೋಬಹುದು ಫ್ರೆಂಡ್ಸ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು